ಹೆಣ್ಣು ಮಕ್ಳು ಇವಾಗ ಏನು ಮಾಡ್ತಾವ್ರೆ 2000 ರೂಪಾಯಿ ಆಸೆಗೋಸ್ಕರ ಅವ್ರಿಗೆಲ್ಲ ಇದು ಮಾಡ್ತಾವ್ರೆ ಅಲ್ವಾ. ಮುಂದಕ್ಕೆ ನಮ್ಮ ಫ್ಯೂಚರ್ಗೆ ಇವತ್ತು ನೋಡ್ತಾರೆ, ಮುಂದಕ್ಕೆ ನೋಡಲಿ. ಮುಂದಕ್ಕೆ ಜನ ಈಗ ಮೋದಿ ಬಂದಿರೋ ಕಾರಣದಿಂದ ಎಲ್ಲ ಥರದಲ್ಲಿ ಸ್ವಲ್ಪ ಅನುಕೂಲ ಆಗಿತ್ತು, ಈಗ ಮತ್ತೆ ಏನಾಗುತ್ತೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ಕುಮಾರಸ್ವಾಮಿ ಅವರು ಬಿಜೆಪಿನ ಸಪೋರ್ಟ್ ಮಾಡ್ತಾ ಇದ್ದಾರೆ, ಮೈತ್ರಿ ಒಳ್ಳೇದೇ ಸರ್, ಬಿಜೆಪಿಗೆ ಮಾಡ್ತಾ ಇರೋದು ಕುಮಾರಸ್ವಾಮಿ ಅವರು ಒಳ್ಳೇದೇ. ಆಗು ಮಾಡಿರೋದು ಕುಮಾರಸ್ವಾಮಿ ಅವರು ಬಡವರಿಗೆ ತುಂಬ ಅನುಕೂಲ ಮಾಡಿದರು, ಈಗೂ ಬಿಜೆಪಿಗೆ ಬಂದು ಮಾಡ್ತೀನಿ ಅಂದರೆ ಅದು ತುಂಬ ಇನ್ನೂ ಅನುಕೂಲ ಸರ್. ಈಗ ಒನ್ ಟೈಮು ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡ್ಕೊಂಡಿದ್ರು ಸರ್, ಅದ್ರ ಬಗ್ಗೆ ಏನು ಹೇಳ್ತೀರಾ? ಮತ್ತೆ ಮೈತ್ರಿ ಮಾಡ್ಕೊಂಡಿರೋದು ನಮ್ಗೆ ಗೊತ್ತಿಲ್ಲ ಸರ್. ಈಗಿನ ಬರ್ತಾವ್ರೆ ಅಂದರೆ ನಾವೆಲ್ಲ ಅವ್ರಿಗೆ ಸಪೋರ್ಟ್ ಮಾಡೇ ಮಾಡ್ತೀವಿ, ಕುಮಾರಸ್ವಾಮಿಯವ್ರಿಗೂ ಮಾಡ್ತೀವಿ, ನಮ್ಮ ಮೋದಿಯವ್ರಿಗೂ ಮಾಡ್ತೀವಿ. ಅದರಿಂದ ನಾವು ಪ್ರತಿಯೊಬ್ಬ ಜನಸಂಖ್ಯೆನೂ ಹೆಲ್ಪ್ ಮಾಡೇ ಮಾಡ್ತೀವಿ. ಈಗ ಪ್ರೆಸೆಂಟು ರಾಜ್ಯ ಸರ್ಕಾರದ ಬಗ್ಗೆ ನೀವು ಹೇಳೋದಾದರೆ, ಕಾಂಗ್ರೆಸ್ ಪಕ್ಷ ಇದೆ ಅದ್ರ ಬಗ್ಗೆ ಹೇಳೋದಾದರೆ, ಕಾಂಗ್ರೆಸ್ ಪಕ್ಷ ಸರ್ ಏನು ಅನುಕೂಲ ಮಾಡ್ತಾರೆ ಸರ್? ಸುಮ್ಮನೆ ಅವ್ರು ಮಾಡ್ತಾರದು ಇವಾಗ, ಈಗ ಅವರವ್ರೇ ಕಿತ್ತಾಡ್ಕೊತಾವ್ರೆ, ಪಬ್ಲಿಕ್ ಏನು ಮಾಡ್ತಾ ಇಲ್ಲ. ಈಗ ಮಾಡಿಬಿಟ್ಟಾರಲ್ಲ, ಈಗ ನೆಕ್ಸ್ಟ್ ಎಲೆಕ್ಷನ್ ತನಕ ನೋಡಿ, ಈಗ 2000 ಕೊಡ್ತೀನಿ ಅಂತ ಹೇಳೋರೆ ಅದು ಕೊಡ್ತಾವ್ರೆ, ಅಕ್ಕಿ ಕೊಡ್ತೀನಿ ಅಂತವ್ರೆ ಅದು ಕೊಡ್ತೀನಿ ಅಂತ ಹೇಳ್ತಾವ್ರೆ, ಆಯ್ತಾ. ನೆಕ್ಸ್ಟ್ ಬಿ ಜೆ ಪಿ ಎಲೆಕ್ಷನ್ ಬರ್ತದಲ್ಲ ಸರ್, ಇದು ಎಲೆಕ್ಷನ್ ಬರ್ತದೆ ಎಂ ಪಿ ಎಲೆಕ್ಷನ್, ಅವಾಗೆಲ್ಲ ಸ್ಟಾಪ್ ಆಗುತ್ತೆ. ಅವಾಗ ಗೊತ್ತಾಗುತ್ತೆ ಜನರ ಪಕ್ಷ ಏನು ಅಂತ. ಈಗಿನ ಸುಮ್ಮನೆ ಏನು ಗೊತ್ತಾಗಲ್ಲ, ಮುಂದಕ್ಕೆ ಗೊತ್ತಾಗಿ ಆಗುತ್ತೆ. ಅವಾಗ ಬರ್ತಾರೆ ಮತ್ತೆ ಬಿ ಜೆ ಪಿಗೆ, ಪ್ರತಿಯೊಬ್ಬ ಪಬ್ಲಿಕ್ನು ಬಿ ಜೆ ಪಿಗೆ ಮುಂದಕ್ಕೆ ಬಂದೇ ಬರ್ತಾರೆ. ಅವಾಗ ಗೊತ್ತಾಗುತ್ತೆ ಜನರಿಗೆ ಏನು ವಿಷಯ. ಈಗ ತಕ್ಕ ಮಟ್ಟಿಗೆ ಏನು ಗೊತ್ತಾಗಲ್ಲ, ನಾವೇನು ಹೇಳೋಕೆ ಹೋಗಿ ಗೊತ್ತಾಗ್ತಾ ಇಲ್ಲ, ಮುಂದೆ ಏನಾಗುತ್ತೆ ನೋಡೋಣ. ಫೈನಲ್ ಆಗಿ ಹೇಳೋದಾದರೆ 2024ನೇದರಲ್ಲಿ ಪ್ರೈಮ್ ಮಿನಿಸ್ಟರ್ ಯಾರಾಗಿರ್ಬೇಕು? ಮೋದಿ ಆಗಿರ್ಬೇಕು ಸರ್. ಥ್ಯಾಂಕ್ ಯು ಸರ್. ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ.